गुड मॉर्निंग स्टूडेंट, फोर्थ स्टैंडर्ड कन्नड़ा सब्जेक्ट। अवर सिक्स्थ पोएम इज पुरंदरदासर उगाभोगगळु पद्यभाग, पेज नंबर 31, नाल्कने वर्गद कन्नड विषयद आरने पद्य पुरंदरदासर ಉಗಾಭೋಗಗಳು ಪದ್ಯಭಾಗ, ಪುಟ ಸಂಖ್ಯೆ 31. ಇದರ ಪುನರಾವರ್ತನೆ ರಿವಿಜನ್. ನಾವು ರಿವಿಜನ್ದಲ್ಲಿ ಈ ಒಂದು ಪದ್ಯಭಾಗದ ಬಗ್ಗೆ ನೋಡೋಣ. ಲಾಸ್ಟ್ ಇಯರ್ದಲ್ಲಿ ಈಗಾಗಲೇ ಈ ಪದ್ಯಭಾಗದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಲ್ಲಿ ರಿವಿಜನ್ದಲ್ಲಿ ಸ್ವಲ್ಪದ್ರ ಮಟ್ಟಿಗೆ ಈ ಒಂದು ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಪುರಂದರದಾಸರ ಉಗಾಭೋಗಗಳು ಅಂತಕ್ಕಂಥ ಒಂದು ಪದ್ಯಭಾಗ. ಇದನ್ನು ಬರೆದಂಥವರು ಪುರಂದರದಾಸರು. ಉಗಾಭೋಗ ಅಂತಂದರೆ ಅವರ ಬಾಯಿಂದ ಬಂದಿರತಕ್ಕಂಥ ನುಡಿಗಳು, ಅವು ಪದ್ಯದ ರೂಪದಲ್ಲಿ ಹೊರಹೊಮ್ಮಿರತಕ್ಕಂತಹ ಸಾಮಾಜಿಕ ಜ್ಞಾನವನ್ನು ಮೂಡಿಸ್ತಕ್ಕಂತಹ ನುಡಿಗಳನ್ನು ನಾವಿಲ್ಲಿ ಪುರಂದರದಾಸರ ಉಗಾಭೋಗಗಳಂತ ಕರಿತೀವಿ. ಇಲ್ಲಿ ಪುರಂದರದಾಸರ ಉಗಾಭೋಗಗಳನ್ನು ತಿಳಿಯೋಕ್ಕಿಂತ ಮುಂಚಿತವಾಗಿ ನಾವು ಪುರಂದರದಾಸರ ಒಂದು ಕಿರುಪರಿಚಯನ ಮೊದಲು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ದಾಸರೆಂದರೆ ಪುರಂದರದಾಸ ಅಂತ ಕರೀತಾರೆ. ದಾಸರಲ್ಲಿ ಶ್ರೇಷ್ಠರು ಪುರಂದರದಾಸರು, ಹರಿದಾಸ, ಕನಕದಾಸ, ಪುರಂದರದಾಸ ಈ ಥರನಾಗಿ ಇಲ್ಲಿ ಪುರಂದರದಾಸರು. ಇಲ್ಲಿ ನಮಗೆ ಪುರಂದರದಾಸ ಅಂದರೆ ನೆನಪಾಗುವುದು ಕರ್ನಾಟಕ ಸಂಗೀತ ಪಿತಾಮ ಅಂತೇಳಿ. ಕರ್ನಾಟಕ ಸಂಗೀತ ಪಿತಾಮ ಯಾರಂತ ಕೇಳಿದ್ರೆ ನಾವಿಲ್ಲಿ ಪುರಂದರದಾಸರು ಅಂತ ಹೇಳ್ತೀವಿ. ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು. ಇಲ್ಲಿ ಪುರಂದರದಾಸರ ಕಾಲವನ್ನು ನಾವಿಲ್ಲಿ ಕ್ರಿಸ್ತಶಕ 1480 1580 ಕರಿತೀವಿ. ಇವರ ಬದುಕಿದಂಥ ಕಾಲಾವಧಿ 1482-1580 1480-1580 ಅವಧಿಯಲ್ಲಿ ಜನಿಸಿದಕ್ಕಂಥವರು, ಜನಿಸಿ ಬಾಳು ಬದುಕಿದಂಥವರು ಪುರಂದರದಾಸರು. ಇವರ ತಾಯಿ ಹೆಸರು ಲಕ್ಷ್ಮೀದೇವಿ, ತಂದೆ ಹೆಸರು ವರದಪ್ಪ ನಾಯ್ಕ. ಹೀಸ್ ಮದರ್ಸ್ ನೇಮ್ ಲಕ್ಷ್ಮೀದೇವಿ ಆ್ಯಂಡ್ ಹೀಸ್ ಫಾದರ್ಸ್ ನೇಮ್ ವರದಪ್ಪ ನಾಯ್ಕ. ಪುರಂದರದಾಸರ ಮದರ್ ಹೆಸರು ಲಕ್ಷ್ಮೀದೇವಿ, ಅವರ ತಂದೆ ಮೀನ್ಸ್ ಫಾದರ್ಸ್ ನೇಮ್ ವರದಪ್ಪ ನಾಯ್ಕ. ಆ್ಯಂಡ್ ಟೀಚರ್ ಅಂದರೆ ಗುರುಗಳು, ಆತನಿಗೆ ವಿದ್ಯೆ ಕಲಿಸಿದಂತಹ, ಆತನಿಗೆ ದೀಕ್ಷೆ ನೀಡಿದಂತಹ ಗುರುಗಳು ವ್ಯಾಸರಾಯರು. ವ್ಯಾಸರಾಯರ ಆಶ್ರಯದಲ್ಲಿ ಬೆಳೆದಂಥವರು ಈ ಪುರಂದರದಾಸರು. ಇನ್ನು ಹೀಸ್ ಬರ್ತ್ ನೇಮ್, ಪುರಂದರದಾಸ ಬರ್ತ್ ನೇಮ್, ಪುರಂದರದಾಸನ ಮೂಲ ಹೆಸರು, ಪೂರ್ವಾಶ್ರಮದ ಹೆಸರು, ಮೊದಲಿನ ಹೆಸರೇನಂತಂದರೆ ಆತನಿಗೆ ಮೊದಲು ಶ್ರೀನಿವಾಸ ನಾಯ್ಕ ಅಂತ ಕರಿತಿದ್ರು. ಪುರಂದರದಾಸನಿಗೆ ಮೊದಲು ಶ್ರೀವಿನಾಸ ನಾಯ್ಕ ಅಂತ ಕೂಡ ಕರಿತಿದ್ರು. ಮುಂದೆ ಅವರೇ ಪುರಂದರದಾಸರಾಗಿ ಪ್ರಸಿದ್ಧಿಯನ್ನು ಹೊಂದ್ತಾರೆ. ಇವರ ಹೆಂಡತಿ ಹೆಸರು ಸರಸ್ವತಿ ಅಂತ ತಿಳ್ಕೊಂಡು, ಆನಂತರ ಇವರಿಗೆ 3 ಮಕ್ಕಳಿದ್ದರು. ಇವರು ಚಿನ್ನದ ವ್ಯಾಪಾರಿಗಳಾಗಿದ್ದರು. ಹೀಸ್ ವೈಫ್ಸ್ ನೇಮ್ ಸರಸ್ವತಿ ಆ್ಯಂಡ್ ಹೀ 3 ಇವರಿಗೆ 3 ಮಕ್ಕಳಿದ್ದರು. ಇವರು ಚಿನ್ನದ ವ್ಯಾಪಾರಿಗಳಾಗಿದ್ದರು. ಇಲ್ಲಿ ಗೋಲ್ಡ್ ಬಿಸ್ನೆಸ್ ಮಾಡ್ತಿದ್ರು ಇವರು. ಹೀಗಿರಬೇಕಾದ್ರೆ ಇವರು ಅನೇಕ ಕೀರ್ತನೆಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಇವರ ಕೀರ್ತನೆಗಳಿಂದ ಕನ್ನಡ ಸಾಹಿತ್ಯ ಸಾಕಷ್ಟು ಶ್ರೀಮಂತ ಆಗಿರತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಇವರ ಆಧ್ಯಾತ್ಮದೊಂದಿಗೆ ಅನುಭವ, ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ವಿಡಂಬನೆ ಮೂಡಿಸ್ತಕ್ಕಂಥ ಕೃತಿಗಳು ನಮಗೆ ಸಾಕಷ್ಟು ನೋಡಲಿಕ್ಕೆ ಸಿಗ್ತವೆ. ಇವರನ್ನು ನಾವಿಲ್ಲಿ ಕರ್ನಾಟಕ ಸಂಗೀತ ಪಿತಾಮ ಅಂತ ಕೂಡ ಇವರನ್ನು ನಾವಿಲ್ಲಿ ಕರಿತೀವಿ. ಇವರು ಪುರಂದರದಾಸರು. ಇನ್ನು ಅವರ ಒಂದು 2 ಉಗಾಭೋಗಗಳು ಅಂದರೆ ಅವರ 2 ನುಡಿಗಳನ್ನು ಇಲ್ಲಿ ಕೊಡಲಾಗಿದೆ. ಅವರ 2 ವಚನಗಳನ್ನು, ಅವ್ರ 2 ಪದ್ಯಗಳನ್ನು ನಿಮಗೆ ಇಲ್ಲಿ ಕೊಡಲಾಗಿದೆ. ಅವುಗಳನ್ನು ಒಂದೊತ್ತಾಗಿ ಗಮನಿಸ್ತಾ ಹೋಗೋಣ. ಸಿಯರ್ ಫಸ್ಟ್ ನೋಡ್ರಿ.
ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರೆದರೆ ವಿಷಯ ಹೋಗುವುದೇನಯ್ಯ. ಏನು ನೋಡಿದರೇನು, ಏನು ಕೇಳಿದರೇನು, ಮನದೊಳಗಿನ ತಾಮಸ ಮಾನದನ್ನಕ್ಕ. ಕೊಳಲ ದನಿಗೆ ಸರ್ಪ ತಲೆದೂಗುವುದಂದೇ ಇದಕ್ಕೇನು ಮದ್ದು ಶ್ರೀ ಪುರಂದರ ವಿಠಲ. ನೋಡ್ರಿ, ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರೆದರೆ ವಿಷ ಹೋಗುವುದೇನಯ್ಯ. ಏನು ನುಡಿದರೇನು, ಏನು ಕೇಳಿದರೇನು, ಮನದೊಳಗಿನ ತಾಮಸ ಮಾನದನ್ನಕ್ಕ. ಕೊಳಲ ದನಿಗೆ ಸರ್ಪ ತಲೆದೂಗುವುದೆಂದೇ ಇದಕ್ಕೇನು ಮದ್ದು ಶ್ರೀ ಪುರಂದರ ವಿಠಲ. ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನಾವು ಒಂದು ಗಿಡ, ಒಂದು ಪ್ಲ್ಯಾಂಟನ್ನು ಹಚ್ಚಬೇಕಾದ್ರೆ, ಒಂದು ಗಿಡವನ್ನು ನಾವು ನೆಡಬೇಕಾದ್ರೆ ಅಲ್ಲೇನು ಮಾಡ್ತೀವಿ, ತಗ್ಗ ಮಣ್ಣಿನಿಂದ ಏನು ಮಾಡ್ತೀವಿ, ಅದಕ್ಕೊಂದು ಕಟ್ಟೆ ಮಾಡಿ ಅದರಲ್ಲಿ ಪ್ಲ್ಯಾಂಟನ್ನು ಹಾಕ್ತೇವೆ ನಾವು. ಆನಂತರ ಅಲ್ಲಿ ನಾವು ಸಸ್ಯನ್ನು ನೆಡ್ತೀವಿ. ಆದರೆ ಇಲ್ಲಿ ಏನು ಹೇಳ್ತಾರೆ ಅವರ, ಬೆಲ್ಲದಿಂದ ಏನು ಮಾಡಬೇಕು, ಕಟ್ಟಿ ಕಟ್ಟಬೇಕು ನಾವು. ಬೆಲ್ಲದ ಕಟ್ಟಿ ಮಾಡಿ, ಸಿಹಿ ಇರ್ತದೆ ಬೆಲ್ಲ, ಸ್ವೀಟ್ ಇರ್ತದೆ ಶುಗರ್ ಬೆಲ್ಲ. ಬೆಲ್ಲದ ಸಕ್ಕರೆ ಬೆಲ್ಲ ಹೆಂಗೆ ರುಚಿ ಇರ್ತೈತಲ್ಲ, ಹಂಗೆ ಸಕ್ಕರೆ ಶುಗರ್ ಬೆಲ್ಲ ಹೆಂಗೆ ರುಚಿ ಇರ್ತೈತಿ ನೋಡು, ಹಂಗೆ ಆ ಒಂದು ಸಿಹಿಯಾಗಿರ್ತಕ್ಕಂಥ ಪದಾರ್ಥದಿಂದ ನಾವಿಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ, ಆ ಕಟ್ಟೆಯಲ್ಲಿ ಬೇವಿನ ಬೀಜ, ಬೇವಿನ ಗಿಡದ ಬೀಜ ಅವನು ಹಾಕಿದ್ದು ಅಂತಂದ್ರೆ, ಅದಕ್ಕೆ ಹನಿಬಿ ಅಂದ್ರೆ ಜೇನುತುಪ್ಪ, ಹನಿಬಿ ಅಂತಂದ್ರೆ ಜೇನುತುಪ್ಪ, ಜೇನುತುಪ್ಪದ ಮಳೆಗೆರೆದ್ರೆ ಅದಕ್ಕೆ ದಿನ ಜೇನುತುಪ್ಪ ಅಷ್ಟು ಹಂಗೆ ಸುರಿದ್ರೆ ಕೂಡ ನೀರು ಹಾಕೋಕ್ಕಿಂತ ಬದಲಾಗಿ ನಾವು ಅದಕ್ಕೆ ಜೇನುತುಪ್ಪ ಒಂದು ದಿವಸ ಹಾಕಿದ್ದು, ಬೆಲ್ಲದ ಕಟ್ಟಿ ಕಟ್ಟಿದ್ದು ಎಲ್ಲ ಬೆಲ್ಲನೂ ಕೂಡ ಸಿಹಿನ ಜೇನುತುಪ್ಪ ಹನಿಬಿ ಅದು ಕೂಡ ಸ್ವೀಟ್ ಆಗಿರ್ತದೆ ಹೌದಲ್ಲ. ಹೀಗಿದ್ರೂ ಕೂಡ ಅಲ್ಲಿ ನಡುಕ ಏನು ಮಾಡ್ತೀವಿ, ಇಷ್ಟೆಲ್ಲ ಹಾಕಿ ಅಲ್ಲಿ ನಾವು ಬೇವಿನ ಬೀಜ ಹಾಕಿರ್ತೀವಿ. ಆ ಬೇವಿನ ಬೀಜ ಮುಂದೊಂದು ಸೇನಾಗ್ತೈತಿ, ದೊಡ್ಡದಾದರೂ ಕೂಡ ಅದರಲ್ಲಿರ್ತಕ್ಕಂಥ ವಿಷಯ ಅಂದರೆ ಕಹಿ ಹೋಗ್ತೈತೇನ, ಇಲ್ಲ, ಅದು ಬೇವಿನ ಬೀಜ ಯಾವತ್ತಾದರೂ ಕಹಿನ ಕೊಡ್ತದೆ, ಅದ್ರ ತಪ್ಪಲ ಯಾವತ್ತಾದರೂ ಕಹಿನೇ ಇರ್ತವೆ. ಬೇವಿನ ತಪ್ಪಲ ಹೋದ್ರೆ ಬೆವ ಕಹಿಯಾಗಿರ್ತದೆ, ಅದಕ್ಕೆ ಎಷ್ಟು ಸಿಹಿ ನೀರು ಹಾಕಿರೂ ಕೂಡ ನಮಗೇನಾಗಂಗಿಲ್ಲ, ಸಿಹಿ ಸಿಗುವುದಿಲ್ಲ, ನಮ್ಗೆ ಕಹಿನೇ ಸಿಗ್ತದೆ. ಹಂಗೆ ನಾವು ಏನು ನೋಡಿದರೆ ಏನು, ಏನು ಕೇಳಿದರೆ ಏನು, ಏನು ಒಳ್ಳೆಯದನ್ನು ನೋಡಿದರೂ ಅಷ್ಟ, ಒಳ್ಳೆಯದನ್ನು ಕೇಳಿದರೂ ಅಷ್ಟ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಭಾವನೆ ಹೋಗದೇ ಇದ್ರೆ ಏನೂ ಉಪಯೋಗಿಲ್ಲ. ನಮ್ಮ ಮನದೊಳಗಿನ ಕೆಟ್ಟ ಭಾವನೆ ಅಳಿಸದಿದ್ದರೆ, ಅಂದರೆ ಮನದೊಳಗಿನ ತಾಮಸ ಮಾನದನ್ನಕ್ಕೆ ಅಂದರೆ ಮನುಷ್ಯನೊಳಗಿನ ಕೆಟ್ಟ ಭಾವನೆ ಹೋಗದೇ ಇದ್ರೆ ನಾವು ಏನು ಒಳ್ಳೆಯದನ್ನು ನೋಡಿದರೂ ಅಷ್ಟೇ ಐತಿ, ಏನು ಒಳ್ಳೆಯದನ್ನು ಕೇಳಿದರೂ ಕೂಡ ಅಷ್ಟೇ ಐತಿ. ಮೊದಲೇನಾಗಬೇಕು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಕೆಟ್ಟ ಭಾವನೆ ಹೋಗಬೇಕು, ಅಂದಾಗ ಮಾತ್ರ ನಮ್ಮ ಜೀವನ ಉಜ್ವಲ ಆಗಲಿಕ್ಕೆ ಸಾಧ್ಯದ. ಆನಂತರ ನೋಡ್ರಿ, ಕೊಳಲ ಧ್ವನಿಗೆ ಸರ್ಪ ತೊಲೆದೂಗುವುದೆಂದೇ ಇದಕ್ಕೇನು ಮದ್ದು ಶ್ರೀ ಪುರಂದರ ವಿಠಲ. ಇವರ ಉಗಾಭೋಗಳ ಅಂಕಿತ ಶ್ರೀ ಪುರಂದರ ವಿಠಲ ಅಂತ ತಿಳ್ಕೊಂಡು, ಯಾರ್ದು ಪುರಂದರದಾಸರದು. ಇಲ್ಲಿ ಕೊನೆಗೆ ಏನು ಹೇಳ್ತಾರೆ, ಕೊಳಲ ಧನಿಗೆ, ನೀವು ಪುಂಕಿ ಅಂತಿರಲ, ಹಾಂ ಅದೇ ಕೊಳಲು, ಆ ಕೊಳಲ ಧನಿಗೆ ಹಾವು ತಲೆ ದೂಗ್ತದೆ, ಹಾವು ಆಟ ಆಡ್ತದೆ, ಅದಕ್ಕೇನು ಮದ್ದು ಇಲ್ಲ. ನಾವು ಕೊಳಲು ಉದ್ದು ಅಂತಂದರೆ ಅದಕ್ಕೆ ಹಾವು ತಲೆ ದೂಗಲೇಬೇಕು, ಅದಕ್ಕೇನು ಮದ್ದು ಇಲ್ಲ ಶ್ರೀ ಪುರಂದರ ವಿಠಲ ಅಂತ ತಿಳ್ಕೊಂಡ ತಮ್ಮ ಮೊದಲ ಉಗಭೋಗದಲ್ಲಿ ಈ ರೀತಿಯಾಗಿ ಹೇಳಿದರು. ಏನಂತ ತಿಳ್ಕೊಂಡ, ಬೆಲ್ಲದ ಕಟ್ಟೆ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗರೆದರೆ ವಿಷಯ ಹೋಗುವುದೇನಯ್ಯ. ಏನು ನೋಡಿದರೇನು, ಏನು ಕೇಳಿದರೇನು, ಮನದೊಳಗನ ತಾಮಸ ಮಾನದನ್ನಕ್ಕ. ಕೊಳಲ ದನಿಗೆ ಸರ್ಪ ತಲೆದೂಗುವುದೆಂದೇ ಇದಕ್ಕೇನು ಮದ್ದು ಶ್ರೀ ಪುರಂದರ ವಿಠಲ ಅಂತ ತಿಳ್ಕೊಂಡಲ್ಲಿ ತಮ್ಮ ಮೊದಲ ಉಪಭೋಗದಲ್ಲಿ ಅವರು ವ್ಯಕ್ತಿಯ ಜೀವನದಲ್ಲಿ ಅವರು ಒಳ್ಳೆಯವರಾಗಬೇಕಾದ್ರೆ ಮನದೊಳಗಿನ ತಾಮಸ ಕೆಟ್ಟ ಸ್ವಭಾವ ಹೋಗಬೇಕು ಅನ್ನೋದನ್ನು ಈ ಒಂದು ಉಪಭೋಗದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಶ್ರೀ ಪುರಂದರ ವಿಠಲರು. ಶ್ರೀ ಪುರಂದರ ವಿಠಲ ಅಂಕಿತವನ್ನು ಹೊಂದಿರತಕ್ಕಂಥ ಪುರಂದರದಾಸರು. ಇನ್ನು ನೆಕ್ಸ್ಟ್ ನೋಡ್ರಿ, ಅವರು ಎರಡನೆಯ ಉಗಭೋಗದಲ್ಲಿ ಹೇಳ್ತಾರೆ, ಅವರು ಎರಡನೇ ಪದ್ಯದಲ್ಲಿ ಸಿಯರ್, ಎಡಕ್ಕೆ ಬಾವಿ ಉಂಟು
ಬಲಕ್ಕೆ ಕೆರೆಯು ನೋಡು, ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ ಇಲೋ ದೇವ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಆರಿಗ ಆರೋ. ಪುರಂದರ ವಿಠಲ. ನೋಡ್ರಿ, ಎಡಕ್ಕೆ ಬಾವಿ ಉಂಟು, ಬಲಕ್ಕೆ ಕೆರೆಯು ನೋಡು, ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ ಎಲೋ ದೇವ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಆರಿಗ ಆರೋ ಪುರಂದರ ವಿಠಲ. ಇದರಲ್ಲಿ ಏನಾರೆ, ಎಡಕ್ಕೆ ಬಾವಿ ಉಂಟು, ಬಲಕ್ಕೆ ಕೆರೆಯು ನೋಡು. ನೋಡ್ರಿ, ಎಡಕ್ಕೆ ಮೀನ್ಸ್ ಲೆಫ್ಟ್ ಸೈಡ್, ವಿಲ್ ವಿಲ್ ಅಂದರೆ ಬಾವಿ, ಎಡಗಡೆಗೆ ಒಂದು ಬಾವಿ ಇದೆ. ಬಲಕ್ಕೆ ಕೆರೆಯು ನೋಡು, ರೈಟ್ ಸೈಡ್ ಒಂದು ಲೇಕ್, ಲೇಕ್ ಅಂದರೆ ಸರೋವರ, ಕೆರೆ ಲೇಕ್ ಅಂದರೆ ಒಂದು ಕೆರೆ ಸರೋವರ. ಬಲಗಡೆಗೆ ರೈಟ್ ಸೈಡ್ಗಿದೆ, ಎಡಗಡೆಗೆ ವಿಲ್ ಅಂದರೆ ಒಂದು ಲೆಫ್ಟ್ ಸೈಡಲ್ಲಿ ಒಂದು ಬಾವಿ ಇದೆ. ಲೆಫ್ಟ್ ಸೈಡಲ್ಲಿ ವಿಲ್ ಇದೆ, ರೈಟ್ ಸೈಡಲ್ಲಿ ಲೇಕ್ ಕೆರೆ ಇದೆ. ಆ್ಯಂಡ್ ನೆಕ್ಸ್ಟ್ ಮುಂದೆ ಇನ್ ಫ್ರಂಟ್ ಕಾಳ್ಗಿಚ್ಚು ಹಬ್ಬಿದೆಯೋ ಎಲ್ಲೋ ದೇವ, ಮುಂದೇನೈತಿ, ಕಾಡಿಗೆ ಬೆಂಕಿ ಹತ್ತಿದ. ಮುಂದುಗಡೆಯಿಂದ ಕಾಡಿಗೆ ಫಾರೆಸ್ಟ್ಗೆ ಬೆಂಕಿ ಹತ್ತಿದ, ಫೈರ್ ಹತ್ತಿದ. ಆ ಬೆಂಕಿ ನಮ್ಮ ಕಡೆಗೆ ಬರ್ತಾ ಇದೆ, ಕಾಡಿಗೆ ಹತ್ತಿರ್ತಕ್ಕಂಥ ಬೆಂಕಿ ನಮ್ಮ ಕಡೆಗೆ ಬರ್ತಾ ಇದೆ. ಮುಂದೆ ಕಾಡಿಗೆ ಬೆಂಕಿ ಹತ್ತಿದ, ಲೆಫ್ಟ್ ಸೈಡ್ಗೆ ಬಾವಿ ಇದೆ, ರೈಟ್ ಸೈಡ್ಗೆ ಕೆರೆ ಐತಿ, ಮುಂದೆ ಕಾಡಿಗೆ ಬೆಂಕಿ ಹತ್ತಿದ. ಆವಾಗ ಹಿಂದೆ ಹುಲಿ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಬ್ಯಾಕ್ ಸೈಡ ಟೈಗರ್ ನಮ್ಮನ್ನು ಫಾಲೋ ಮಾಡಾಕೈತಿ, ಟೈಗರ್ ನಮ್ಮನ್ನು ಚೇಸ್ ಮಾಡಾಕೈತಿ, ಹುಲಿ ನಮಗೆ ಬೆನ್ನಟ್ಟೈತಿ, ಹುಲಿ ನಮಗೆ ಬೆನ್ನಟ್ಟಿ ಬರಾಕೈತಿ, ಹುಲಿ ನಮ್ಮನ್ನು ತಿನ್ನಾಕ ಬೆನ್ನತ್ತೈತಿ ಹಿಂದಗಡೆಯಿಂದ. ಆವಾಗ ನಾವು ಮುಂದೆ ಓಡಾಕಿದ್ದೀವಿ, ಮುಂದೆ ಹೋಗ್ಬೇಕಂದ್ರೆ ಅಲ್ಲಿ ಮುಂದೆಲ್ಲ ಕಾಡಿಗೆಲ್ಲ ಬೆಂಕಿ ಫೈರ್ ಐತಿ. ಲೆಫ್ಟ್ ತಿರುಗಿ ಹೋಗ್ಬೇಕಂದ್ರೆ ಅಲ್ಲಿ ಬಾವಿ ಐತಿ, ರೈಟ್ ತಿರುಗಿ ಹೋಗ್ಬೇಕಾದ್ರೆ ಅಲ್ಲಿ ಕೆರೆ ಐತಿ. ಅಲ್ಲೇ ನಿಂತ್ಕೊಂಡ್ರೆ ಏನಾಗ್ತೈತಿ, ಹಿಂದೆ ಬರ್ತಕ್ಕಂಥ ಹುಲಿ ಟೈಗರ್ ನಮ್ಮನ್ನು ತಿಂತದ. ಅದಕ್ಕೋಸ್ಕರ ಆರಿಗೆ ಆರು ಪುರಂದರ ವಿಠಲ, ಯಾರಿಗೂ ಯಾರೂ ಇಲ್ಲ ಶ್ರೀ ಪುರಂದರ ವಿಠಲ. ಇಂಥ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಯಾರೂ ಬರುವುದಿಲ್ಲ, ನಮ್ಮಷ್ಟಕ್ಕೆ ನಾವೇ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ನಮ್ಮ ಸಂಬಂಧಿಗಳು, ನಾವು ಅತಿಯವಾಗಿ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳು, ಅತೀವವಾಗಿ ಇಷ್ಟಪಡ್ತಕ್ಕಂಥ ಸಂಬಂಧಗಳು ಯಾವೂ ಕೂಡ ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರುವುದಿಲ್ಲ. ಅಂಥ ಸನ್ನಿವೇಶದಲ್ಲಿ ನಮ್ಮಷ್ಟಕ್ಕೆ ನಾವೇ ನಾವು ಸೇವ್ ನಮ್ಮನ್ನು ನಾವು ಉಳಿಸ್ಕೊಳ್ಬೇಕು, ಇಲ್ಲಿ ಯಾರೂ ಬರುವುದಿಲ್ಲ. ಅದಕ್ಕೆ ಜೀವನದಲ್ಲಿ ಯಾರಿಗೂ ಯಾರೂ ಇಲ್ಲ ಅಂತ ತಿಳ್ಕೊಂಡ ಇಲ್ಲಿ ಪುರಂದರದಾಸರು ತಮ್ಮ ಉಗಾಭೋಗದ ಮೂಲಕ ಹೇಳ್ತಾರೆ. ಎಡಕ್ಕೆ ಬಾವಿ ಉಂಟು, ಬಲಕ್ಕೆ ಕೆರೆಯು ನೋಡು, ಮುಂದೆ ಕಾಳ್ಗಿಚ್ಚು ಹಬ್ಬಿದೆಯೋ ಇಲೋ ದೇವ, ಹಿಂದೆ ಹುಲಿ ಬೆನ್ನಟ್ಟಿ ಬರುತ್ತಲಿದೆ, ಆರಿಗೆ ಆರು ಪುರಂದರ ವಿಠಲ. ಇದು ಅವರ ಎರಡನೆಯ ಉಗಭೋಗದ ಸಾರ, ಎರಡನೇ ಉಗಭೋಗದ ಅರ್ಥ. ಓಕೆ, ಇನ್ ನೆಕ್ಸ್ಟ್ ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದ ಇರುವ ಪದಗಳ ಅರ್ಥ. ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್ ಸಿಯರ್. ಫಸ್ಟ್ ಒನ್, ಮಾನ. ಮಾನ ಅಂದ್ರೆ ಬಿಡು, ಲೀವ್, ಲೀವ್ ಇಟ್ ಅಂತ ಕೇಳ್ತಿಲ್ಲ, ಬಿಡೋದ, ಬಿಟ್ಟು ಬಿಡು, ಲೀವ್, ಹಂಗೆ ಮಾನ ಬಿಡು. ನೆಕ್ಸ್ಟ್ ಕೊಳಲು ಅಂದರೆ ಕೊಳಲು, ಫ್ಲೂಟ್. ಕೊಳಲು ಕೊಳಲು ಫ್ಲೂಟ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ನೆಕ್ಸ್ಟ್ ಸರ್ಪ ಅಂದರೆ ಹಾವು, ಸ್ನೇಕ್. ಮದ್ದು ಔಷಧಿ, ಮೆಡಿಸಿಯನ್. ನೆಕ್ಸ್ಟ್ ತಾಮಸ ಅಂದರೆ ಕೆಟ್ಟ ಭಾವನೆ, ತಾಮಸ ಅಂದರಲ್ಲಿ ಕೆಟ್ಟ ಭಾವನೆ. ಬ್ಯಾಡ್ ಥಿಂಗ್ಸ್ ಅಥವಾ ಫೀಲಿಂಗ್, ಬ್ಯಾಡ್ ಫೀಲಿಂಗ್ ಅಂತ ಕರಿತೀನಿ, ಬ್ಯಾಡ್ ಥಿಂಗ್ಸ್ ಆರ್ ಬ್ಯಾಡ್ ಫೀಲಿಂಗ್. ನೆಕ್ಸ್ಟ್ ಕಾಡ್ಗಿಚ್ಚು, ಕಾಳ್ಗಿಚ್ಚು ಅಥವಾ ಕಾಡಿನಲ್ಲಿ ಹತ್ತಿದ ಬೆಂಕಿ, ಫಾರೆಸ್ಟ್ ಫೈರ್ ಅಂತ ಕರಿತೀವಿ, ಫಾರೆಸ್ಟ್ ಫೈರ್ ಕಾಡ್ಗಿಚ್ಚು. ಸೆವೆಂತ್ ಒನ್, ಹಬ್ಬಿದೆ. ನೋಡ್ರಿ, ಹಬ್ಬಿದೆ ಅಂದರೆ ಹರಡಿದೆ, ಸ್ಪ್ರೆಡ್, ಫೈರ್ ಫಾರೆಸ್ಟ್ ಆರ್ ಸ್ಪ್ರೆಡ್, ಕಾಡಿನ ಬೆಂಕಿ ಹಬ್ಬಿದ. ನೆಕ್ಸ್ಟ್ ಬೆನ್ನಟ್ಟಿ, ಹಿಂದೆ ಬೀಳುವುದು, ಹಿಂಬಾಲಿಸು, ಚೇಸ್, ನಮ್ಮನ್ನು ಚೇಸ್ ಮಾಡ್ತಾ ಇದೆ, ಹಂಗೆ ಚೇಸ್. ಆರಿಗೆ ಅಂದರೆ ಯಾರಿಗೆ, ಹೂ ಆರೋ ಯಾರು, ಹೂ ಹೂ ಹೂ. ಬರುತ್ತಲಿದೆ, ಬರುತ್ತಿದೆ, ಕಮ್ಮಿಂಗ್.
ಇವಿಷ್ಟು ಇಲ್ಲಿರ್ತಕ್ಕಂತಹ ಪದಗಳ ಅರ್ಥ ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್. ಇನ್ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸಸ್. ಫಸ್ಟ್ ಕ್ವಶನ್, ಉಗಾಭೋಗ ಎಂದರೇನು? ಉಗಾಭೋಗ ಎಂದರೇನು? ಪುರಂದರ ದಾಸರು ಬರೆದ ಕೀರ್ತನೆಗಳೇ ಅವರ ಉಗಾಭೋಗಗಳು. ಪುರಂದರದಾಸರು ಬರೆದಿರ್ತಕ್ಕಂಥ ಕೀರ್ತನೆಗಳನ್ನು ನಾವು ಅವರ ಉಗಾಭೋಗಗಳು ಅಂತೇಳಿ ಕರಿತೀವಿ. ಸೆಕೆಂಡ್ ಕ್ವಶನ್, ಯಾವ ದನಿಗೆ ಸರ್ಪ ತಲೆದೂಗುವುದು? ಕೊಳಲದನಿಗೆ ಸರ್ಪ ತಲೆದೂಗುವುದು. ಕೊಳಲದನಿಗೆ ಸರ್ಪ ತಲೆದೂಗುವುದು. ಪುರಂದರದಾಸರ ಅಂಕಿತ ನಾಮ ಏನು? ಶ್ರೀ ಪುರಂದರ ವಿಠಲ. ಇದು ಪುರಂದರದಾಸರ ಅಂಕಿತ ನಾಮ. ಪುರಂದರದಾಸರ ಅಂಕಿತ ನಾಮ ಏನು? ಶ್ರೀ ಪುರಂದರ ವಿಠಲ. ಇದು ಪುರಂದರದಾಸರ ಅಂಕಿತ ನಾಮ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಇಲ್ಲಿ ನೋಡ್ರಿ, ಯಾವ ವಿಷಯದ ಬಗ್ಗೆ ಹೇಳಿದ್ದಾರೆ? ಯಾವ ವಿಷಯದ ಬಗ್ಗೆ ಈ ಒಂದು ಉಗಾಭೋಗಗಳಲ್ಲಿ ಹೇಳಲಾಗಿದೆ? ನೋಡಿ, ಮನದೊಳಗಿನ ತಾಮಸ ಎನ್ನುವ ವಿಷಯದ ಬಗ್ಗೆ ಹೇಳಿದ್ದಾರೆ. ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಭಾವನೆ ಅನ್ನುವ ಒಂದು ವಿಷಯದ ಬಗ್ಗೆ ಇದರಲ್ಲಿ ಹೇಳಲಾಗಿದೆ. ಅದಕ್ಕೆ ಆನ್ಸರ್ ಏನಿಲ್ಲಿ, ಮನದೊಳಗಿನ ತಾಮಸ ಎನ್ನುವ ವಿಷಯದ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಕಂಪ್ಲೀಟ್ ದ ಪೋಯಮ್ಸ್, ಈ ಒಂದು ಪದ್ಯದ ಸಾಲುಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ನೀವು ಲಾಸ್ಟ್ ಟೈಮ್ ಬರೆದಿದ್ದೀರಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿರಿ, ಇಲ್ಲಿ ದಾಸ ಶ್ರೇಷ್ಠ ಪುರಂದರದಾಸರ ಕುರಿತು ಬರೆಯಿರಿ. ದಾಸರಲ್ಲಿ ಶ್ರೇಷ್ಠ ಆಗಿರ್ತಕ್ಕಂಥ ಪುರಂದರದಾಸರ ಕುರಿತು ಒಂದೆರಡು ಲೈನ್ದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ಇಲ್ಲಿ ನಿಮ್ಗೆ ಬರೆದ ಲಾಸ್ಟ್ ಟೈಮ್ ಕೂಡ ಹೇಳಿತ್ತು, ಮತ್ತೊಂದು ಸಲ ಇದ್ರ ಬಗ್ಗೆ ನಿಮ್ಗೆ ಓದಿ ಹೇಳ್ತೇನೆ ನೋಡಿರಿ. ದಾಸರಲ್ಲಿ ಪುರಂದರದಾಸರು ಶ್ರೇಷ್ಠರು. ದಾಸರಲ್ಲಿ ಪುರಂದರದಾಸರು ಶ್ರೇಷ್ಠರು. ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯುತ್ತಾರೆ. ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಇವರು ಸುಮಾರು 475,000 ಕೀರ್ತನೆಗಳನ್ನು ಬರೆದಿದ್ದಾರೆ. ನೋಡ್ರಿ, ಹೀ ರೋಟ್ 475,000 ಕೀರ್ತನೆ. ನೋಡ್ರಿ, ಎಷ್ಟು ಕೀರ್ತನೆಗಳನ್ನು ಬರೀತಾರೆ ಅವರ? 475,000 ಕೀರ್ತನೆಗಳನ್ನು ಬರೀತಾರೆ. ತಮ್ಮ ಜೀವನದಲ್ಲಿ ಸುಮಾರು 475,000 475,000 ಕೀರ್ತನೆಗಳನ್ನು ಬರೆದಿದ್ದಾರೆ. ಆದರೆ ಈಗ ನಮಗೆ ಸುಮಾರು 300,000 ಕೀರ್ತನೆಗಳು ಮಾತ್ರ ಲಭ್ಯವೆ. ಕೇವಲ 300,000 ಮಾತ್ರ ಕೀರ್ತನೆಗಳು ನಮಗಿಲ್ಲಿ ನೋಡಲಿಕ್ಕೆ ಸಿಗ್ತವೆ. ಇಷ್ಟು ಶ್ರೇಷ್ಠರಿರ್ತಕ್ಕಂಥವರು ಈ ದಾಸಶ್ರೇಷ್ಠರು, ಪುರಂದರದಾಸರು. ಅದಕ್ಕೋಸ್ಕರ ನಾವಿಲ್ಲಿ ಕರ್ನಾಟಕ ಸಂಗೀತ ಪಿತಾಮಹ ಅಂತಕೊಂಡು ಇಲ್ಲಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಪುರಂದರದಾಸರು ಯಾವ ದೇವರ ಕೀರ್ತನೆಗಳನ್ನು ಹೆಚ್ಚಾಗಿ ಬರೆದಿದ್ದಾರೆ? ಪುರಂದರದಾಸರು ಶ್ರೀ ಪುರಂದರ ವಿಠಲನ ಕೀರ್ತನೆಗಳನ್ನು ಹೆಚ್ಚಾಗಿ ಬರೆದಿದ್ದಾರೆ. ಪುರಂದರದಾಸರ ಲಭ್ಯ ಕೀರ್ತನೆಗಳ ಸಂಖ್ಯೆ 300,000. ದಾಸರೆಂದರೆ ಪುರಂದರದಾಸರು. ದಾಸರೆಂದರೆ ಪುರಂದರದಾಸರು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೆಯಿರಿ. ಹುಲಿ ಬೆನ್ನಟ್ಟಿದೆ, ಬೆನ್ನಟ್ಟಿ. ಜೇನು ಮಳೆಗರೆಯುವುದು. ಶ್ರೀ ಪುರಂದರ ವಿಠಲ, ಪುರಂದರದಾಸರ ಅಂಕಿತ ನಾಮ. ಬೇವಿನ ಬೀಜ, ಮದ್ದು ಔಷಧಿ. ಇದಿಷ್ಟು ಇರತಕ್ಕಂತಹ ಈ ಒಂದು ಪುರಂದರದಾಸರ ಕೀರ್ತನೆಗಳ ಒಂದು ವಿವರಣೆ. ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 31ಲ್ಲಿರ್ತಕ್ಕಂತಹ ಈ ಒಂದು ಎರಡು ಅವರ ಉಗಾಭೋಗಗಳು ಮತ್ತು ಅವರ ಪರಿಚಯ ಇದನ್ನೆಲ್ಲ ನೋಟ್ಬುಕ್ದ ಒಂದು ಸಲ ಬರೀಬೇಕು ನೀವು. ಟುಡೇಸರ್ ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 31 ಇನ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ನಲ್ಲಿ ಈ ಎರಡು ಪದ್ಯಗಳು ಮತ್ತು ಈ ಕವಿ ಪರಿಚಯವನ್ನು, ಪುರಂದರದಾಸರ ಪರಿಚಯವನ್ನು ಒಂದು ಸಲ ಬರೀಬೇಕು. ನೋಟ್ಬುಕ್ದಲ್ಲಿ ಬರೆದಿಡಬೇಕು. ಟುಡೇಸರ್ ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 31.
See here, this is today's your homework. Homework, write text book page number 31 in notebook. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 31 ಒಂದು ಸಲ ನಿಮ್ಮ ನೋಟ್ಬುಕ್ದಲ್ಲಿ ಬರೆದಿಡಬೇಕು. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಟುಡೇಸ್ ಯರ್ ಹೋಮ್ವರ್ಕ್, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 31 ಇನ್ ನೋಟ್ಬುಕ್. ನೋಟ್ಬುಕ್ ಒಂದು ಸಲ ಪೇಜ್ ನಂಬರ್ 31 ಬರೆದಿಡ್ರಿ. ಇಷ್ಟು ಇವತ್ತು ನಿಮ್ಮದು ಹೋಮ್ವರ್ಕ. ಅಷ್ಟು ಮಾಡ್ತೀರಿ. ಓಕೆ, ಥ್ಯಾಂಕ್ ಯು.